ವಿಶ್ವ ಕ್ರಿಕೆಟ್ನಲ್ಲಿ ಕ್ಲಾಸ್ ಹಾಗೂ ಮಾಸ್ ಇರುವ ಆಟಗಾರರು ಇರುವುದು ಬೆರಳಣಿಕೆಯಷ್ಟೋ ಹೀಗಿರುವಾಗ ಏಕದಿನ ಕ್ರಿಕೆಟ್ನಲ್ಲಿ ಮಿಂಚನ್ನ ಹರಿಸುತ್ತಿರುವ ಇಬ್ಬರು ಆಟಗಾರರು ಟೀಂ ಇಂಡಿಯಾದಲ್ಲಿ ಇರುವುದು ಬಲು ವಿಶೇಷ ಅವರೇ ಟೀಂ ಇಂಡಿಯಾದ ನಾಯಕ ಕಿಂಗ್ ವಿರಾಟ್ ಕೊಹ್ಲಿ ಹಾಗೂ ಉಪನಾಯಕ ರೋಹಿತ್ ಶರ್ಮಾ ವಿಶ್ವಕಪ್ನಲ್ಲಿ ಹತ್ತು ತಂಡಗಳ ನಡುವೆ ಕಠಿಣ ಪೈಪೋಟಿ ನಡೆಯುತ್ತಿದೆ ಟೀಂ ಇಂಡಿಯಾ ಎದುರಾಳಿ ವಿರುದ್ಧ ಭರ್ಜರಿಯಾಗಿ ಆಟವಾಡುತ್ತಿದೆ ಅದರ ಜೊತೆಗೆ ಟೀಂ ಇಂಡಿಯಾ ಒಳಗೂ ಭರ್ಜರಿಯಾಗಿ ಫೈಟ್ ನಡೆಯುತ್ತಿದೆ ಅದು ಯಾವುದೇ ವೈಯಕ್ತಿಕ ವಿಚಾರಕ್ಕಲ್ಲ ಬದಲಾಗಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡುವುದರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ವಿಶ್ವಕಪ್ನಲ್ಲಿ ಭಾರತ ತಂಡ ತನ್ನ ಮೊದಲ ಪಂದ್ಯವನ್ನು ಹರಿಣಿಗಳ ವಿರುದ್ಧ ಆರಂಭ ಮಾಡಿತ್ತು ಮೊದಲ ಪಂದ್ಯದಲ್ಲೇ ಓಪನರ್ ರೋಹಿತ್ ಶರ್ಮಾ ಭರ್ಜರಿಯಾಗಿ ಸೆಂಚುರಿಯನ್ನ ಸಿಡಿಸಿ ತಂಡದ ಮೊತ್ತ ಮುನ್ನೂರರ ಗಡಿ ದಾಟುವಂತೆ ಮಾಡಿದ್ರು ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಸಿಡಿಸಿದ ಶತಕ ಎಲ್ಲರ ಪ್ರಶಂಸೆಗೂ ಕೂಡ ಕಾರಣವಾಗಿತ್ತು ಇನ್ನು ಎರಡನೇ ಪಂದ್ಯ ಆಸ್ಟ್ರೇಲಿಯಾ ವಿರುದ್ಧ ರೋಹಿತ್ ಉತ್ತಮವಾಗಿ ಬ್ಯಾಟ್ ಬೀಸಿದ್ರು ಆ ಪಂದ್ಯದಲ್ಲಿ ಶಿಖರ್ ಧವನ್ ಸೆಂಚುರಿಯನ್ನ ಸಿಡಿಸಿದ್ರೆ ರೋಹಿತ್ ಶರ್ಮಾ ಆಕರ್ಷಕ ಅರ್ಧ ಶತಕವನ್ನ ಗಳಿಸಿ ಔಟ್ ಆಗಿದ್ರು ಆದರೆ ರೋಹಿತ್ ಧವನ್ ಜೊತೆಯಾಟದಿಂದಲೇ ಭಾರತ ಬೃಹತ್ ಮೊತ್ತವನ್ನ ದಾಖಲಿಸುವಲ್ಲಿ ಯಶಸ್ವಿಯಾಗಿತ್ತು ಭಾರತ ನಂತರ ಆಡಿದ್ದು ಪಾಕಿಸ್ತಾನದ ವಿರುದ್ಧ ನ್ಯೂಜಿಲೆಂಡ್ ಪಂದ್ಯ ಮಳೆಯಲ್ಲಿ ರದ್ದಾದ ಕಾರಣ ಪಾಕ್ ವಿರುದ್ಧ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನವನ್ನ ಟೀಂ ಇಂಡಿಯಾ ನೀಡಿತ್ತು ಇದಕ್ಕೆ ಮುಖ್ಯ ಕಾರಣ ಇದೇ ರೋಹಿತ್ ಶರ್ಮಾ ಸಖತ್ ಸೆಂಚುರಿಯನ್ನ ಸಿಡಿಸಿದ ರೋಹಿತ್ ಶರ್ಮಾ ಏಕದಿನ ಕ್ರಿಕೆಟ್ನಲ್ಲಿ ತಮ್ಮ ವೃತ್ತಿ ಬದುಕಿನ ಇಪ್ಪತ್ನಾಲ್ಕನೇ ಶತಕವನ್ನ ಸಿಡಿಸಿದ್ರು ಅಲ್ಲದೆ ಈ ಬಾರಿಯ ವಿಶ್ವಕಪ್ನಲ್ಲಿ ದಾಖಲಾದ ಎರಡನೇ ಶತಕ ಇದಾಗಿತ್ತು ಸದ್ಯ ವಿಶ್ವಕಪ್ನಲ್ಲಿ ಹ್ಯಾಟ್ರಿಕ್ ಫಿಫ್ಟಿ ಪ್ಲಸ್ ಬರೆಸಿರುವ ರೋಹಿತ್ ಶರ್ಮಾ ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿಗೆ ಭಾರೀ ಸ್ಪರ್ಧೆಯನ್ನ ನೀಡುವುದರ ಮೂಲಕ ನಂಬರ್ ಒನ್ ಪ್ಲೇಯರ್ ಆಗಿದ್ದಾರೆ ಏಕದಿನ ಕ್ರಿಕೆಟ್ನ ಸದ್ಯಕ್ಕೆ ಆಳುತ್ತಿರುವ ವಿಶ್ವದ ಎರಡು ಪ್ಲೇಯರ್ಗಳೆಂದರೆ ಅದು ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಏಕದಿನ ರ್ಯಾಂಕಿಂಗ್ನಲ್ಲಿ ನಂಬರ್ ಒನ್ ಹಾಗೂ ನಂಬರ್ ಟೂ ಬ್ಯಾಟ್ಸ್ಮನ್ಗಳು ಈ ಇಬ್ಬರು ಆಟಗಾರರೇ ಆಗಿದ್ದಾರೆ ಆದರೆ ಸದ್ಯ ಕೊಹ್ಲಿಗಿಂತಲೂ ಭರ್ಜರಿ ಬ್ಯಾಟಿಂಗ್ ಮಾಡುತ್ತಿರುವ ಶರ್ಮಾ ಏಕದಿನ ಕ್ರಿಕೆಟ್ನಲ್ಲಿ ನಂಬರ್ ಒನ್ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಏಕದಿನ ಕ್ರಿಕೆಟ್ನಲ್ಲಿ ಸದ್ಯ ಎಂಟುನೂರ ಒಂಬತ್ತು ರೇಟಿಂಗ್ ಹೊಂದಿರುವ ವಿರಾಟ್ ಕೊಹ್ಲಿ ನಂಬರ್ ಒನ್ ಸ್ಥಾನವನ್ನು ಅಲಂಕರಿಸಿದರೆ ನಂತರದಲ್ಲೇ ಇರುವ ರೋಹಿತ್ ಶರ್ಮಾ ಎಂಟುನೂರ ಮೂವತ್ತೊಂಬತ್ತು ರೇಟಿಂಗ್ನೊಂದಿಗೆ ಎರಡನೇ ಸ್ಥಾನ ಅಲಂಕರಿಸಿ ವಿರಾಟ್ ಕೊಹ್ಲಿಗೆ ತೀವ್ರವಾದ ಪೈಪೋಟಿಯನ್ನ ನೀಡುತ್ತಿದ್ದಾರೆ